ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಈ ವಿಡಿಯೋನಲ್ಲಿ ಸೂಪರಾಗಿರೋ ಒಂದು ಫಿಶ್ ಫ್ರೈನ ಬಾಂಗ್ಡಾ ಮೀನಿಂದ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ನಾನು ಇವಾಗ ಫಿಶ್ ತೊಗೊಂಡಿದ್ದೀನಿ. ನಾನು 1 ಕೆಜಿ ಫಿಶ್ ತೊಗೊಂಡಿದ್ದೀನಿ, ಬಾಂಗ್ಡಾ ಮೀನು. ಅದಕ್ಕೆ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನುಣ್ಣಿ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಪೇಸ್ಟ್ ಹಚ್ಚಲಿಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಮೆಣಸು, ಕರಿಬೇವನ್ನ ತೊಗೊಂಡಿದ್ದೀನಿ. ಜೊತೆಯಲ್ಲಿ 1 ಮೊಟ್ಟೆ ಮತ್ತು 1-2 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 1.5 ಟೇಬಲ್ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇವಾಗ ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆನೂ ಜೊತೆನಲ್ಲಿ ಹಾಕ್ಕೊಂಡು ನಾನು ಅದನ್ನು ಕಲಸ್ಕೊಂಡಿದ್ದೀನಿ ಲಾಸ್ಟಿಗೆ. ಇವಾಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ಕಬಾಬ್ ಪೌಡರ್ ಏನೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಮಾತ್ರ ನಾನು ಅದನ್ನು ಯೂಸ್ ಮಾಡ್ತಾ ಇರೋದು. ಇವಾಗ ನಾನು ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಎರಡನ್ನೂ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಏನಂದರೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿ ಆಗಿ ಬರುತ್ತೆ ಫಿಶ್ಶು, ಆದ್ದರಿಂದ ಕಾರ್ನ್ಫ್ಲೋರ್ ಹಾಕೋದು. ಇವಾಗ ಅದಷ್ಟನ್ನು ಕಲಸ್ಕೊಂಬಿಟ್ಟು ನಾನು ಒಂದೊಂದೇ ಮೀನನ್ನ ಅದಕ್ಕೆ ಹಾಕಿ ಅದು ಖಾರನ ಅಪ್ಲೈ ಮಾಡ್ತೀನಿ. ನಾನು ಅರ್ಧದ ಪೀಸಾಗಿ ಕಟ್ ಮಾಡಿಸ್ಕೊಬಂದಿದ್ದೀನಿ. ಮತ್ತು ಅದನ್ನು ನಾನು ಮನೆಯಲ್ಲೇ ಮತ್ತೆ ಅದಕ್ಕೆ ಉಪ್ಪು ಖಾರ ಅದು ಒಳಗಡೆ ಎಲ್ಲ ಚೆನ್ನಾಗಿಡಲಿ ಅಂದ್ಬಿಟ್ಟು ನಾನು ಮತ್ತೆ ತಿರ್ಗಿ ಅದನ್ನು ಸೆಂಟರ್ನಲ್ಲಿ ಕಟ್ ಮಾಡಿದ್ದೀನಿ. ಹಾಗೆಯೇ ಕಟ್ ಮಾಡಿಲ್ಲ, ಅದು ಸ್ವಲ್ಪ ಕುಯ್ದಿದ್ದೀನಿ ಅದು ಉಪ್ಪು ಖಾರ ಇಡಲಿ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಇವಾಗ ನೋಡಿ, ನಾನು ಅದನ್ನು ಫುಲ್ ಹಾಕ್ಬಿಟ್ಟು ಎಲ್ಲ ಕಲಸಿ ಇಟ್ಟಿದ್ದೀನಿ. ಇವಾಗ ಇದನ್ನು 1 ಅವರ್ ನಾನು ಹಾಗೆ ಎತ್ತಿಟ್ಟಿದ್ದೆ. ನೀವು ತುಂಬ ಹೊತ್ತು ಕೂಡ ಎತ್ತಿಡ್ಬೋದು. ಎಷ್ಟೊತ್ತು ಇಡ್ತೀರಾ ನೀವು ಹಾಗೆ ಮ್ಯಾರಿನೇಟ್ ಮಾಡಿಬಿಟ್ಟು, ಹೇಗೆ ಎತ್ತಿಡ್ತೀರಾ, ಎಷ್ಟೊತ್ತು ಇಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಫಿಶ್ ಖಾರ, ಚೆನ್ನಾಗಿಡ್ದಿರುತ್ತೆ. ಇವಾಗ ನನಗೆ ಅದು 1 ಅವರ್ ನಾನು ಎತ್ತಿಟ್ಟಿದ್ದೆ, ಇವಾಗ ಅದು ಆಗಿದೆ. ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಕೊಕೊನಟ್ ಆಯಿಲಿಂದ ಕೂಡ ಫಿಶ್ ಫ್ರೈ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ಸನ್ಫ್ಲವರ್ ಆಯಿಲಿಂದ ಮಾಡ್ತಾ ಇದ್ದೀನಿ ಫ್ರೈ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೀನನ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನಾನು ತುಂಬ ಡೀಪ್ ಫ್ರೈ ಆಗೋ ಹಾಗೆ ಆಯಿಲ್ ಹಾಕ್ಕೊಂಡಿಲ್ಲ ಪ್ಯಾನ್ಗೆ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು ಸೈಡ್ ಫ್ರೈ ಆಗುವಷ್ಟು ಮಾತ್ರ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಗೆ ಪ್ರೆಸ್ ಮಾಡಬೇಕು, ಯಾಕೆಂತಂದರೆ ನಾನು ಆಯಿಲ್ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಅದು ಓಪನ್ ಆಗಿಬಿಡುತ್ತೆ. ಆದ್ದರಿಂದ ನಾನು ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತು ಆದಷ್ಟು ಇದು ನೀವು ದೂರ ನಿಂತ್ಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ಮೀನು ಸಿಡಿಯತ್ತೆ, ಅದು ಚಟಪಟ ಅಂತ ಮುಖಕ್ಕೆ ಸಿಡ್ದುಬಿಡುತ್ತೆ ಮುಖ ಏನಾದ್ರು ಹತ್ರ ಅಲ್ಲೇ ಇಟ್ಕೊಂಡಿದ್ರೆ. ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿದ್ರೇ ಒಳ್ಳೆಯದು ಇದು. ಇವಾಗ ಅದು ಒಂದು ಕಡೆ ಫ್ರೈ ಆಗಿದೆ, ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಫ್ರೈ ಮಾಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಾಂಗ್ಡಾ ಮೀನ್ಗಿನ್ನ ನಾರ್ಮಲ್
ಮೀನುಗಳನ್ನು ಇದೇ ರೀತಿಯೇ ಸೇಮ್ ನನ್ನ ಖಾರ ಏನು ಪೇಸ್ಟ್ ಮಾಡಿದ್ದೆ ಮಸಾಲೆ ಅದೇ ರೀತಿಯೇ ಆ ಪೇಸ್ಟಿಂದ ಬೇರೆ ಮೀನುಗಳಿಗೂ ಕೂಡ ಯೂಸ್ ಮಾಡ್ಬೋದು, ಅಪ್ಲೈ ಮಾಡಿಬಿಟ್ಟು ಹಾಕ್ಬೋದು. ಇವಾಗ ನೋಡಿ ಫಿಶ್ ರೆಡಿಯಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಉಪ್ಪು ಖಾರನೂ ಕೂಡ ತುಂಬ ಚೆನ್ನಾಗಿದ್ದಿತ್ತು ಫ್ರೆಂಡ್ಸ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೇಗಿದೆ ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.